ಶ್ರೀಮದ್ವಿದ್ಯಾವಾರಿಧಿತೀರ್ಥಗುರುಭ್ಯೋ ನಮಃ. ಇತ್ತೀಚೆಗೆ ರಾಘವೇಂದ್ರ ಗಾಯತ್ರಿ ಅಂತಂದ್ಬಿಟ್ಟು ಒಂದು ಪರಮ ಅಬದ್ಧವಾದಂತಹ ಶ್ಲೋಕಗಳು, ವೆಂಕಟನಾಥಾಯ ವಿದ್ಮಹೆ ತಿಮ್ಮಣ್ಣಪುತ್ರಾಯ ಧೀಮಹಿ ಪ್ರಹ್ಲಾದಾಯ ವಿದ್ಮಹೆ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಇತ್ಯಾದಿಯಾಗಿ ಅತ್ಯಂತ ಅಬದ್ಧವಾದ ವಿಚಿತ್ರವಾದಂತಹ ರಾಘವೇಂದ್ರ ಗಾಯತ್ರಿಯ ಕುರಿತು ವಿಷಯಗಳು ಓಡಾಡ್ತಾ ಇವೆ. ಆ ರೀತಿಯಾಗಿ ಎಲ್ಲಿಯೂ ಸಹಿತ ಉಲ್ಲೇಖವಿಲ್ಲ, ಶಾಸ್ತ್ರಗ್ರಂಥಗಳ ವಾಕ್ಯ ಸರ್ವಥಾ ಅಲ್ಲ ಅದು, ಮತ್ತು ವಿಪರೀತ ತಪ್ಪಿರುವಂತಹ ಮಾತುಗಳು. ಗಾಯತ್ರಿ ಅಂತಂದರೆ ಅದು ವೇದಮಂತ್ರವಾಗಿರಬೇಕು. ವೇದಮಂತ್ರವಿದ್ದಾಗ ಮಾತ್ರ, ಹೇಗೆ ಮಹಾನಾರಾಯಣ ಉಪನಿಷತ್ತಿನಲ್ಲಿ ಅನೇಕ ದೇವತೆಗಳ ಗಾಯತ್ರಿಯನ್ನು ಉಲ್ಲೇಖ ಮಾಡುತ್ತದೆ, ಹಾಗೆ ಇರಬೇಕೇ ಹೊರತು ಈ ರೀತಿಯಾಗಿ ತಲೆಗೆ ತೋಚಿದ ಹಾಗೆ ಬರೆದದ್ದನ್ನು ಗಾಯತ್ರಿ ಅಂತ ಉಪಾಸನೆ ಮಾಡತಕ್ಕದ್ದಲ್ಲ. ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಕಾರುಣ್ಯವನ್ನು ಪಡೆಯಲಿಕ್ಕೆ, ಸಕಲ ಆಪತ್ತುಗಳನ್ನು ಕಳೆದುಕೊಳ್ಳಲಿಕ್ಕೆ ಒಂದೇ ನಾಮಸ್ಮರಣೆ ಸಾಕು, ಶ್ರೀ ರಾಘವೇಂದ್ರಾಯ ನಮಃ ಅನ್ನುವ ಒಂದು ಮಂತ್ರ, ಆ ಒಂದು ಸ್ಮರಣೆ ನಮ್ಮನ್ನು ಸಕಲ ವಿಧ ಆಪತ್ತುಗಳಿಂದ ಪರಿಹಾರ ಮಾಡುತ್ತದೆ. ಶ್ರೀರಾಘವೇಂದ್ರಾಯ ನಮ ಇತ್ಯಷ್ಟಾಕ್ಷರ ಮಂತ್ರತಃ ಜಪಿತಾತ್ ಭಾವಿತಾನ್ ನಿತ್ಯಂ ಇಷ್ಟಾರ್ಥಾಸ್ಯುರ್ನ ಸಂಶಯ. ಸಕಲ ಇಷ್ಟಾರ್ಥಗಳೂ ನೆರವೇರುವುದು ಶ್ರೀರಾಘವೇಂದ್ರ ಶ್ರೀರಾಘವೇಂದ್ರ ಅಂತ ರಾಯರ ಸ್ಮರಣೆ ಮಾಡುವುದರಿಂದ ಶ್ರೀರಾಘವೇಂದ್ರಾಯ ನಮಃ ಅಂತ ಹೇಳಿ ಅವರ ಹೆಸರಿನ ಸ್ಮರಣೆಯನ್ನು ಮಾಡ್ತಾ ಅವರಿಗೆ ನಮಸ್ಕಾರಗಳನ್ನು ಸಲ್ಲಿಸುವುದರಿಂದ ಅಶಾಸ್ತ್ರೀಯವಾದ ಯಾವುದನ್ನು ಆಚರಿಸತಕ್ಕದ್ದಲ್ಲ. ಹೀಗಾಗಿ ಈ ಏನು ವಿಚಿತ್ರ ವಿಚಿತ್ರವಾದ ರೀತಿಯೊಳಗಡೆಗೆ ಶ್ಲೋಕಗಳು ಮತ್ತೊಂದು ಬರೆದು ಅದನ್ನು ಗಾಯತ್ರಿ ಅಂತ ಹೆಸರು ಬೇರೆ ಕೊಟ್ಟು ಹೇಳ್ತಾರೆ, ಅದನ್ನು ಅನುಷ್ಠಾನ ಮಾಡತಕ್ಕದ್ದಲ್ಲ. ಶುದ್ಧವಾದ ಕ್ರಮದಲ್ಲಿ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ್ಯ ವ್ಯವಸ್ಥಿತವು, ಇದು ಮಾಡಬೇಕು ಮಾಡಬಾರದು ಅನ್ನೋದಕ್ಕೆ ನಮಗೆ ಶಾಸ್ತ್ರದ ಪ್ರಮಾಣವಿರಬೇಕು. ಶಬ್ದ ಪ್ರಮಾಣ ವಯಂ, ಶಾಸ್ತ್ರದಲ್ಲಿ ಹೇಳಿದ್ದನ್ನು ಅನುಷ್ಠಾನ ಮಾಡಬೇಕೇ ಹೊರತು ವಿಚಿತ್ರವಾದಂತಹ ಕ್ರಮದೊಳಗೆ, ಶಾಸ್ತ್ರ ವಿರುದ್ಧವಾದ ಕ್ರಮದೊಳಗೆ ಅನುಷ್ಠಾನ ಮಾಡತಕ್ಕದ್ದಲ್ಲ. ರಾಯರ ಹೆಸರಿನ ಸ್ಮರಣೆ, ರಾಯರ ಚಿಂತನೆ ಎಲ್ಲ ಆಪತ್ತುಗಳಿಂದ ನಮ್ಮನ್ನು ಪರಿಹಾರ ಮಾಡುತ್ತದೆ. ರಾಯರ ಅನುಗ್ರಹ ಪ್ರತಿಯೊಬ್ಬರ ಮೇಲಿರಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣ ಮಸ್ತು.